ಇಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಹಿನ್ನೆಲೆ ಮೈಸೂರಿನ ಕೇರ್ ವೃತ್ತದ ನಾಲ್ವಡಿಯವರ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸೇರಿದಂತೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನಾಲ್ವಡಿ ಅವರ ಕೊಡುಗೆ ಸಾಕಷ್ಟಿದ್ದು ಅದನ್ನು ಸ್ಮರಿಸುವ ಕೆಲಸ ಜಿಲ್ಲಾಡಳಿತದಿಂದ ಆಗ್ತಿದೆ. ಅದನ್ನು ನಾವು ಮುಂದುವರಿಸುತ್ತಿದ್ದು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೂಡ ವಿತರಣೆ ಆಗ್ತಿದೆ. ಇದು ಮುಂದೆಯೂ ಹೀಗೆ ಸಾಗಲಿದೆ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಯನ್ನು ಬಣ್ಣಿಸಿದರು. ಸಿಎಂಬಿಎಸ್ ಯಡಿಯೂರಪ್ಪ ಮಗ ಸೂಪರ್ ಎಂಬ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಎಸ್ಟಿಎಸ್, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅವರ ಮಗ ಕಡಲೆಪುರಿ ತಿಂತಿದ್ರ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮಾಡಿದ್ದೇನು, ನಾನು ಮಂತ್ರಿಯಾಗಿ 3 ತಿಂಗಳಾಯಿತು, ಈವರೆಗೂ ವಿಜಯೇಂದ್ರ ಆಡಳಿತದಲ್ಲಿ ಮೂಗು ತೂರಿಸಿಲ್ಲ, ಸಿಎಂ ಮಗನ ಬಳಿ ಹೋಗಿ ಅಂತ ನಿರ್ದೇಶನ ಮಾಡಿಲ್ಲ, ಅಂತಹ ಅನುಭವ ನನಗಾಗಲಿ ನನ್ನ ಸಹೋದ್ಯೋಗಿಗಳಿಗಾಗಲಿ ಆಗಿಲ್ಲ, ಸಿದ್ದರಾಮಯ್ಯ ರಾಜಕೀಯ ಕಾರಣಕ್ಕೆ ಈ ರೀತಿ ಟೀಕೆ ಮಾಡುತ್ತಿದ್ದಾರೆ, ಅವರ ಆರೋಪಗಳಲ್ಲಿ ಸತ್ಯವಿಲ್ಲ ಎಂದು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಇನ್ನು ನಾನು ಎಂಎಲ್ಸಿ ಆಗಲು ಬಿಜೆಪಿಯವರು ಅಡ್ಡಗಾಲು ಎಂಬ ಎಂಟಿಬಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ರೀತಿ ಮಾತಾಡಿಯೇ ಎಂಟಿಬಿ ಸೋತಿತ್ತು, ಇಲ್ಲಿ ಯಾರಿಗೆ ಯಾರೂ ಅಡ್ಡಗಾಲಲ್ಲ, ಮುಖ್ಯಮಂತ್ರಿಗಳಿಗೆ ಎಲ್ಲವೂ ಗೊತ್ತಿದೆ, ರೋಷನ್ ಬೇಗ್, ವಿಶ್ವನಾಥ್, ಶಂಕರ್, ಎಂಟಿಬಿ ಎಲ್ಲರೂ ಒಂದೇ, ಎಲ್ಲರ ವಿಚಾರದಲ್ಲೂ ನಮ್ಮದು ಒಂದೇ ನಿಲುವು, ಕೊಟ್ಟ ಮಾತನ್ನು ಸಿಎಂ ಈಡೇರಿಸುತ್ತಾರೆಂಬ ವಿಶ್ವಾಸ ನನಗಿದೆ. ನಾವು ಕೂಡ ಮತ್ತೊಮ್ಮೆ ಸಿಎಂಗೆ ಮನವಿ ಮಾಡಿದ್ದೇವೆ, ಅಂತಿಮವಾಗಿ ಸಿಎಂ ಅವರು ತೀರ್ಮಾನ ಮಾಡ್ತಾರೆ ಅಂತ ತಿಳಿಸಿದರು. 36ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ರಾಮದಾಸ್ ಅವರು, ಸಾಹೇಬರು, ನಾಗಣ್ಣ ಅವರು, ಮೇಯರ್ ಅವರು, ಜಿ ಟಿ ದೇವೇಗೌಡರವರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರು ಎಲ್ಲ ಸೇರಿ ಇವತ್ತು ಆಚರಣೆಯನ್ನು ಮಾಡಿದ್ದೇವೆ. ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಏನೇನೋ ಅವರು ಸಂಸ್ಥೆಗಳನ್ನು ಕಟ್ಟಿದರು, ಬೇಕಾದಷ್ಟು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಂಥ ಹಿರಿಯರನ್ನು, ಗಣ್ಯರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ವರ್ಷದಿಂದನೇ ಪ್ರಾರಂಭ ಮಾಡ್ತೇವೆ. ಈ ಕೋವಿಡ್ ಇರೋದರಿಂದ ಸ್ವಲ್ಪ ಮುಕ್ತಾಯ ಆದಮೇಲೆ ಅವರ ಹೆಸರಿನಲ್ಲಿ 10 ಜನ ಹಿರಿಯರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಈ ವರ್ಷ ಇನ್ನು 1 ವಾರ 2 ವಾರದಲ್ಲಿ 10 ಜನ ಹಿರಿಯರನ್ನು, ಯಾರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಮಾಡಿದ್ದಾರೆ, ಅವರನ್ನು ಗೌರವಿಸ್ತಕ್ಕಂಥದ್ದು, ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ವರ್ಷದಿಂದ ಮಾಡ್ತೇವೆ. ಅವರು ಒಂದಲ್ಲ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಹಿಡಿದು ಕನ್ನಡ ಸಾಹಿತ್ಯ ಪರಿಷತ್ತು, KRS ಇಂಥ ಅನೇಕ ಯಾವುದಾದ್ರೂ ಒಂದೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಇವತ್ತು ಬೃಹದಾಕಾರವಾಗಿ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಅವರ ನೆನಪಿಗೋಸ್ಕರ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಸನ್ಮಾನ ಮಾಡಿ ಮತ್ತು ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಾಂಬೆಯಿಂದ ಯಾರು ಬಂದಿರ್ತಾರೆ, ಈಗ ಪ್ರೆಗ್ನೆಂಟ್ ಇಬ್ಬರದು ಆಗಿದೆ, ಐಡೆಂಟಿಫಿಕೇಷನ್ ಆಗಿದೆ, ಪಾಸಿಟಿವ್ ಬಂದಿದೆ. ಇನ್ನು ಬರ್ತಕ್ಕಂಥದ್ದು ಇನ್ಯಾವುದು ಇಲ್ಲ, 1-2 ಬಾಂಬೆಯಿಂದ ಬಂದಂಥದ್ದು ಮಾತ್ರ ಆಗಿದೆ. ಬಟ್ ಎಲ್ಲನೂ ಕೂಡ ಟೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇನ್ನು ಜಾಸ್ತಿ ಆಗತಕ್ಕಂಥ ಪ್ರಮೇಯ ಇಲ್ಲ, ಇನ್ನೇನಿದ್ರೂ ನೆಗೆಟಿವ್ ಆಗಬೇಕಷ್ಟೇ. ಇಲ್ಲ, ಈಗ ಸರ್ಕಾರಕ್ಕೆ ನಾನು ಮಾತನಾಡಿದ್ದೇನೆ, 8ನೇ ತಾರೀಕು ಹೊತ್ತಿಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಈಗ ಮಾತಾಡಿದ್ದೇವೆ, ನಾನು ಅಫಿಷಿಯಲ್ಗೆ ಕಳಿಸಿ ಅಂತ ಹೇಳಿದ್ದೇವೆ, 1-2 ದಿವಸದಲ್ಲಿ ಬರ್ತದೆ. ನೋಡಿ, ವಿಜಯೇಂದ್ರ ಯಾವತ್ತೂ ಕೂಡ, ನಾನು 3 ತಿಂಗಳಾಗಿದೆ ಮಂತ್ರಿ ಸ್ಥಾನ ಆಗಿ, ಇದುವರೆಗೂ ಒಂದೇ ಒಂದು ಕೂಡ ಅವರು ಇಂಟರ್ಫಿಯರೆನ್ಸ್ ಇಲ್ಲ. ಆಯಿತು, ಸಿದ್ದರಾಮಯ್ಯನವರು ಹೇಳ್ತಾರೆ ಮಗ ಸೂಪರ್ ಚೀಫ್ ಮಿನಿಸ್ಟ್ರು, ಇವ್ರು ಚೀಫ್ ಮಿನಿಸ್ಟರ್ ಅಂತ, ಇವ್ರು 5 ವರ್ಷ ಚೀಫ್ ಮಿನಿಸ್ಟರ್ ಇದ್ದರು, ಇವ್ರ ಮಗ ಏನು ಕಡಲೆಪುರಿ ತಿಂತಾಯಿದ್ರ, ಹಾಂ, 5 ವರ್ಷ ಇವ್ರು ಚೀಫ್ ಮಿನಿಸ್ಟರ್ ಆಳಲಿಲ್ವಾ, ಅವ್ರ ಮಗ ಏನು ಮಾಡ್ತಿದ್ದಾಗ? ಅದರಿಂದ ನನಗೆ ಮಾಹಿತಿ, 1 ದಿವಸನೂ ಕೂಡ ವಿಜಯೇಂದ್ರ ಅವರು ಪಾಲಿಟಿಕ್ಸ್ ಆಗಿ ಮತ್ತು ಇದೊಂದು ಸರ್ಕಾರದಲ್ಲಿ ಹಸ್ತಕ್ಷೇಪವನ್ನು 1 ದಿವಸನೂ ಮಾಡ್ತಕ್ಕಂಥ ನಿದರ್ಶನ ಒಂದೂ ಇಲ್ಲ. ನಾವು ಪದೇ ಪದೇ ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀವಿ, ಅವರ ಸಲಹೆ ಕೂಡ ತಗೋತೀವಿ, ಐಡಿಯಾ ಕೂಡ ಕೊಡ್ತಾರೆ, ನಾವು ಇನ್ನಷ್ಟು ತಿಳುವಳಿಕೆ ಮಾಡ್ತೇವೆ. ಯಾವತ್ತೂ ಅವ್ರ ಹತ್ರ ಹೋಗಿ ನಾವು ಕೂಡ ಕೇಳ್ತಕ್ಕಂಥದ್ದಲ್ಲಿ ಮಾತನಾಡೋದು ಯಾವುದು ಮಾಡಿ, ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತೆ 2 ದಿವಸಕ್ಕೊಂದ್ಸಾರಿ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೇವೆ ಅಲ್ವಾ. ಈಗ ಶಿವಮೊಗ್ಗ DCC ಬ್ಯಾಂಕ್ ವಿಚಾರಕ್ಕೆ ನಾನೇ ಶಿವಮೊಗ್ಗಕ್ಕೆ ಹೋಗಿ ಎನ್ಕ್ವೈರಿ ಮಾಡಿದ್ದೇನೆ,
आ विचार भेटी यावत्तू कूड़ा मगन भेटीमी अंत मूर् तिंगीचे नन तीदर मटिगे यहा मंत्री कूड़ा वर्गवणे विचार ईएस पोलीटिकल सेक्रेटरी आमले ईएस आफीसर्स सेक्रेटरी अद्रू वर्गवणेगू संबंध ऐन मंत्री मुख्यमंत्री मुख्यमंत्री टीम ऐन अद्के संबंध विजयनगर यहा कारणकू वर्गवणे मतलब यावत्तू इंटरफेरेंस आगोदिल्ल पॉलिटिक्स राजकारणक्कोस्कर सिद्धरामय्यनवरु हेळ्तिद्दारे इवत्तु 9 विधान परिषत् सदस्यरिगे आय्के आगबेकागुत्तदे 2 राज्यसभा सदस्यरिगे आय्के आगबेकागुत्तदे प्रतियोब्बरू आया जिल्ले ईग मैसूरु जिल्लेयल्लू कूड ननगू कूड बेकादष्टु जन हेळिद्रु रामदास साहेबरिगे हेळि नागेंद्र अवरिगे हेळि प्रताप सिंह अवरिगे हेळि कर्कोंडु होगि मैसूरिगे सुमारु वर्ष दुडिता इर्तीवि इवर मुखातर नमेंगे मुख्यमंत्री अंत हेल्ता ना इवे रिक्वेस्ट मातीवी नोर केल्तर अंत अब लाभी अल यारू कूड़ा उमेश कत्वर नैने मुख्यमंत्री भेटी ना लाभी मिले ओपक याद हलोद रामदास निराणीवर तोर्सद मेले वबाड़कू याद हलैकालों निराणी और हर मतर इनोब्रत्र मतर याद हल क्यासेट ईदार क्यासेट हाँबिटूग हाकद्रे उद्देश मुख्यमंत्री को 100 के 100 यूनूति इवर्गू कूड़ा तपल आयता ना आवत्ंगी इवतु हे वग्गटी भारतीय जनता पक्षदली शे हईकमेंड प्रधानमंत्री होम मिनिस्टर ईर शु यादू कूड़ा असमधान भिन्नमत विश्वनाथरदे अल पार्टी इतने पार्टी कूंत कोर कमिटी तीर्मान।